ಒಂದು ವೇಳೆ ಮುದ್ದನ್ಮೇಗೌಡರೆ ಬಿಜೆಪಿಯಿಂದ ಸ್ಪರ್ಧೆ ಮಾಡೋದು ನಿಮ್ಮ ಸಪೋರ್ಟ್ ಇರುತ್ತಾ? ನೂರಕ್ಕೆ ನೂರು ಇರ್ತದೆ. ತಪ್ಪೇನು, ಪಾರ್ಟಿ ಕ್ಯಾಂಡಿಡೇಟ್ ಮುದ್ದನ್ಮೇಗೌಡ ಓಟ್ ಹಾಕಲ್ಲ, ನಾನು ಪಾರ್ಟಿಗೆ ಹಾಕ್ತೀನಿ. ಅವಾಗ ಯಾರಿಗೆ ಹಾಕ್ಬೇಕು? ಮುದ್ದನ್ಮೇಗೌಡಿಗೆ ಹಾಕ್ಬೇಕು. ಪಾರ್ಟಿ ನೋಡಿ ಅಭ್ಯರ್ಥಿ ಯಾರೇ ಆಗಲಿ, ಅಲ್ಲ ಪಾರ್ಟಿ ನೋಡಲ್ರಿ, ಯಾವುದೇ ಒಂದು ಕತ್ತೆ ನಿಲ್ಲಿಸಿದ್ರು ಪಾರ್ಟಿಗೆ ಹಾಕ್ಬೇಕು. ಒಂದು ಪಕ್ಷ ಇನ್ನೂ ಒಂದು ಎರಡು ಮೂರು ತಿಂಗಳು ಟೈಮ್ ಇದೆ, ಇನ್ನೂ ಆರು ತಿಂಗಳು ಎರಡು ತಿಂಗಳು ನಾವು ನಮ್ಮವರೆಲ್ಲ ಅನೌನ್ಸ್ ಮಾಡೋದು ಕ್ಯಾಂಡಿಡೇಟ್ ಅದು ಜನವರಿ ಒಳಗೇನೆ, ಅಲ್ಲಿಂದ ತಕ್ಕ ನಾವೇನು ಮಾತಾಡೋಂಗೇನಿಲ್ಲ. ಸರ್, ಒಂದು ಲೆಕ್ಕಾಚಾರದಲ್ಲಿ ಲಿಂಗಾಯತ ಸಮುದಾಯದಿಂದ ಹೆಬ್ಬಾಕ ರವಿಯವರು ಕೂಡ ಟ್ರೈ ಮಾಡ್ತಾ ಇದ್ದಾರೆ, ಅವ್ರಿಗೂ ಕೂಡ ಈ ನಮ್ಮ ನನ್ನ ಇದೆ ಐ ಸ್ಟುಡ್ ವಿತ್ ಯಾಕೆ ಗೊತ್ತಾ, ಅವನು ಹಗಲು ರಾತ್ರಿ ಪಾರ್ಟಿ ಕಟ್ಟವ್ರೆ. ಎರಡು ಸಾರಿ ಪ್ರೆಸಿಡೆಂಟು ಕೈಯಿಂದನೆಲ್ಲ ಕಳ್ಕೊಂಡ್ರದೆ ದುಡ್ಡು. ಬಿ ಜೆ ಪಿ ಅಭ್ಯರ್ಥಿ ಅಂತ ಇದು ಅಧ್ಯಕ್ಷ ಅಂತ ಮಾಡ್ತಾರೆ, ಆಮೇಲೆ ಅವನೇ ಕಿತ್ಕೊಂಡು ತಿನ್ನಬೇಕು. ಪರಿಸ್ಥಿತಿ ಹಿಂಗಿಲ್ಲ, ಎಲ್ಲ ಮಾಡಿ ನೋಡಿದ್ದೀವಿ ನಾವು. ಅದಕ್ಕೋಸ್ಕರನ ಈ ಡಿಸರ್ವ್ಸ್ ಎಲ್ಲ ಕ್ಷೇತ್ರಗಳು ಗೊತ್ತವೆ. ಎರಡು ಎಲೆಕ್ಷನ್ ಮಾಡಿದಾನಾತ, ಇದು ಯಡಿಯೂರಪ್ಪನ ಪಾರ್ಟಿ ಒಳಗೂ ಇದ್ದ ಆತ, ಈಗಲೂ ಇದ್ದಾನೆ ಅಧ್ಯಕ್ಷ ಆಗಿ ಕೆಲಸ ಮಾಡೋರೆ, ಒಳ್ಳೆಯದು, ತಪ್ಪೇನಿಲ್ಲ. ಸ್ಫೂರ್ತಿ ಚಿದಾನಂದ ಅವರು ಕೂಡ ಕೇಳ್ತಾ ಇದ್ದಾರೆ ಸರ್. ಅವರು ನೋಡ್ರಿ, ಅಭ್ಯರ್ಥಿ ಒಂದೇ ಮನೆಗೆ ಹೆಣ್ಣಿದ್ರೆ ನೂರಾರು ಜನ ಬರ್ತಾರೆ. ಚಿದಾನಂದ ಅವನು ಓಡಾಡ್ಕೊಂಡು ಇದ್ದಿರ್ತಕ್ಕಂಥ ಆಕ್ಟಿವಿಸ್ಟು ಪ್ರಾಮಾಣಿಕ, ನಾವು ಅವ್ರ ಬಗ್ಗೆ ಏನು ಹೇಳೋಂಗಿಲ್ಲ. ನನ್ನೇ ಬಂದಿರೋದು ಅಂತ ಕಣ್ಣು ಏನೇನು ಹೇಳ ಮಾಡಿ ಕೊಡಿಸು ಅಂದ್ರಪ್ಪ, ದೇವರವನ್ನ ಇವಾಗ ಯಾರಿಗೆ ಕೊಡ್ತಾರೋ ನಿಂಚೆ, ನಿನ್ನ ಕೆಲಸ ನೀನು ಮಾಡ್ಕೊ, ನಾನು ಯಾರಿಗೂ ಡಿಸ್ಕರೇಜ್ ಮಾಡೋದಿಲ್ಲ ಅಂದೆ. ನನ್ನ ಫಾಲೋವರ್ಸ್ ಯಾರೂ ಇಲ್ಲ, ನಾನು ಯಾರಿಗೂ ಹೆಸರು ಇಡೋಂಗಿಲ್ಲ. ಈಗ ಯಾರು ನಿಲ್ತಾರೋ ಅವ್ರಿಗೆ ಕೊಡ್ತೀವಿ ಅಷ್ಟೇ, ನಾನು ಯಾರನ್ನು ಹುಟ್ಟಾಕೊಂಡು ಇಲ್ಲ ಏನೂ ಇಲ್ಲ. ಅಲ್ಲ, ಇನ್ನೊಂದು ಚರ್ಚೆ, ಕೊನೆ ಪ್ರಶ್ನೆ, ಮಾಧುಸ್ವಾಮಿ ಅವರು ಕೂಡ ಎಂ ಪಿ ಕ್ಯಾಂಡಿಡೇಟ್ ಆಗ್ಬೋದಾ ಬಿ ಜೆ ಪಿಯಿಂದ ಅನ್ನುವಂಥದ್ದು, ಯಾಕೆಂದರೆ ಲಿಂಗಾಯತರಲ್ಲೂ ಸಮುದಾಯದಲ್ಲೂ ಇದ್ದಾರೆ. ಎಲಿಜಿಬಿಲಿಟಿ ಇದೆ, ಜನ ಈ ಸರಿ ಸೋಲ್ಸವರಪ್ಪ, ಯಾಕೆಂದರೆ ಅವರ ನಡೆ ನುಡಿ ಸರಿ ಇಲ್ಲ ಅಂತೇಳ್ಬಿಟ್ಟು ಜನ ಬೇಜಾರಾಗಿ ಸೋಲ್ಸವ್ರೆ. ಅವ್ರಿಗೇನು ಕೈ ಕೆಲಸಗಾರ ಅಂತಲ್ಲ, ಒಳ್ಳೆ ಕೆಲಸಗಾರ, ಒಳ್ಳೆ ಭಾಷಣ ಮಾಡ್ತಾರೆ, ಒಳ್ಳೆ ಪಾರ್ಲಿಮೆಂಟೇರಿಯನ್ನು, ಆದರೆ ಅವ್ರ ನಡೆ ಸರಿ ಇಲ್ಲ. ನೀವು ಸಲಹೆ ಕೊಡ್ತೀರಾ ಸರ್ ಎಂ ಪಿಗೆ ಬನ್ನಿ ಅಂತ ಏನಾದರೂ? ನಾನು ಯಾರಿಗೂ ಕೇಳಕ್ಕೆ ಹೋಗಲ್ಲ. ಪ್ರಬಲ ಲಿಂಗಾಯತ ಸಮುದಾಯದವರೇ ಇದೆ, ನಾನು ಯಾರಿಗೂ ಕೇಳೋಕ್ಕೋಗಲಿ. ನನಗೆ ಲಿಂಗಾಯತ ಒಬ್ಬರೇ ಓಟ್ ಹಾಕ್ಯವ್ರ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಜಿಲ್ಲೆಯಲ್ಲಿ, ನಮ್ಮದೊಂದು ಜಾತ್ಯಾತೀತವಾಗಿರ್ತಕ್ಕಂಥ ಜಿಲ್ಲೆ,